ನಾವೆಲ್ಲ ಇವತ್ತು ಏನಾದ್ರು ಮಾಡಿ ಮನಸ್ಸು ಮಾಡಬೇಕು, ನಾವು ತರಲೇಬೇಕು ಸರ್ಕಾರನ ಮತ್ತೆ. ಯಾಕೆಂದ್ರೆ ನಮ್ಗೆಲ್ಲ ಒಂದು ದೌರ್ಭಾಗ್ಯ, ನಾವೆಲ್ಲ ಮೂಕ ಪ್ರೇಕ್ಷಕರಾಗ್ಬಿಟ್ಟಿದ್ದೀವಿ. ಯಾವ ಬಾಯಿಗೆ ಬಂದಾಗ ಮಾತಾಡ್ತಾರೆ, ಏನೋ ಮಾತಾಡ್ತಾರೆ, ಅದನ್ನ ಕೇಳ್ಬಿಟ್ಟು ನಾವೇ ಜಿಜ್ಞಾಸೆ, ಹೌದೇನೋ ಉಂಟೇನೋ ಹಂಗೇನೋ ಹಿಂಗೇನೋ ಅನ್ನೋ ಜಿಜ್ಞಾಸೆಗೆ ನಾವಿದ್ದೀವಿ. ನೀವ್ಯಾರು ಅಂತ ಕೇಳಲಿಲ್ಲ, ನೀವೇನು ಅಂತ ಕೇಳಲಿಲ್ಲ, ನೀವೇನ್ ಮಾಡಿದೀರಿ ಅಂತ ಕೇಳಲ್ಲ. ನಾವು ಪ್ರಶ್ನೆಗಳನ್ನ ನಾವು ನಮಗ ಹಾಕೋತೀವಿ ಬಿಟ್ರೆ ಬೇರೆಯವ್ರಿಗೆ ಹಾಕೊಳ್ಳೋ ಪರಿಸ್ಥಿತಿನ ಯಾಕೋ ನಾವು ಮುಂದುವರ್ಸ್ಕೊಂಡ್ ಬಂದಿಲ್ಲ. ನಾನು ಇವರಿದ್ರು ಮೊನ್ನೆ ಬೆಂಗಳೂರಿನಲ್ಲಿ ಒಂದ್ ಸಭೆಯಲ್ಲಿ ಮಾತಾಡ್ತಾ ಇದ್ದೆ, ಬಿ ಅಗ್ರೆಸಿವ್, ನೀವು ಮಾತಾಡಕ್ ಶುರು ಮಾಡಿ, ನೀವು ಮೇಲ್ ಬೀಳಕ್ ಶುರು ಮಾಡಿ, ನೀವು ಮಾಡೋದು ಹೇಳಕ್ ಶುರು ಮಾಡಿ, ಆಗ ಅವರು ಭಾವಿಸ್ಕೋತಾರೆ. ಅವ್ರನ್ನ ಆಡಕ್ ಬಿಟ್ರೆ ಅವ್ರು ಆಡ್ತಾನೆ ಇರ್ತಾರೆ, ಪಾಪ ಅಮಾಯಕರು ಕೇಳೋರ್ಗೆ ಅವ್ರ ಆಡೋದೇ ಸತ್ಯ ಇರೋ ಅಂತ. ಈ ಕೋರ್ಟ್ ಅಲ್ಲಿ ಎಕ್ಸ್ ಪಾರ್ಟಿ ಇರ್ತೀವಿ, ಎರಡು ಪಾರ್ಟಿ ಮಧ್ಯೆ ನಾವು ನೋಟಿಸ್ ಕೊಟ್ಟಾಗ ಒಂದ್ ಪಾರ್ಟಿ ಬರದೇ ಇದ್ರೆ ಇನ್ನೊಂದ್ ಪಾರ್ಟಿ ಏನ್ ಹೇಳೋದ್ರೆ ಅದ್ರ ಪರವಾಗಿ ಆದೇಶ ಮಾಡ್ಬಿಡ್ತೀವಿ. ಎಕ್ಸ್ ಪಾರ್ಟಿ ಡಿಸಿಷನ್, ನೀನೇನ್ ಹೇಳಿಲ್ಲಪ್ಪ ಅವ್ನು ಹೇಳಿ ಸತ್ಯ ಮಾಡಿದೀನಿ ಅಂತ. ಎಕ್ಸ್ ಪಾರ್ಟಿ ಡಿಸಿಷನ್ ಗಳು ಆಗ್ಬಾರ್ದು. ನಾವು ಎಲ್ಲಾದ್ರೂ ತಕರಾರುಗಳನ್ನ ಮಾಡ್ಬೇಕು, ಅಬ್ಜೆಕ್ಷನ್ ಫೈಲ್ ಮಾಡ್ಬೇಕು. ನೀನೇನ ಹೇಳ್ತೀಯ, ನೀನೇನ್ ಮಾತಾಡ್ತೀಯ, ಯಾರು ಮಾತಾಡ್ತಾವ್ರಿ, ಯಾರು ಮಾತಾಡ್ತಾವ್ರಿ ಹೇಳಿ ನಮ್ ಬಗ್ಗೆ, ಪಕ್ಷದ ಬಗ್ಗೆ. ಬೆಳಿಗ್ಗೆ ಕದ್ದವ್ರು, ಬೆಳಿಗ್ಗೆ ಕಣ್ಣ ಹಾಕ್ದವ್ರು, ರಾತ್ರಿ ಕಳೆದ ಸುದ್ದಿ ಮಾತಾಡ್ತೀನಿ ಮಾತಾಡ್ತಾ ಅಗಲಗಳ ನಮ್ ಸುದ್ದಿ ಮಾತಾಡೋ ಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಇಲ್ಲೆಲ್ಲ. ಈ ಪಕ್ಷ ಸ್ತುತಿ ಮತ್ತು ಸ್ಥಿತಿ ಎಲ್ಲಿದ್ರು, ಏನ್ ಮಾಡಿದ್ರು, ಅಭಿವೃದ್ಧಿನೇ ಆಗಿಲ್ಲ. ಕಾಗಣತೆ ಗೊತ್ತಾ ಅಂತ ಕೇಳಿದೆ ನಾನು. ಅಭಿವೃದ್ಧಿ ಕಾಗಣತೆ ಏನಾದ್ರು ಗೊತ್ತಿದ್ರೆ ನಮ್ಮದೇ ತಂದು ನಿಲ್ಸ್ಬಿಡ್ರಪ್ಪ, ಸುಮ್ನೆ ಅರ್ಜಿ ಹಾಕೋದಲ್ಲ, ಸ್ವಲ್ಪ ಅಕ್ಷರ ಕಾಗಣತ ಅರ್ಥ ಮಾಡ್ಕೊಂಡು ಮಾತಾಡೋ ನನ್ನಾರ ನಡಿ ಅಂತ. ನಾನ್ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಕೇಳಿದೆ, ಚಿಕ್ಕನಾಯಿ ಕೇಳಲಿಕ್ ಬಂದಿಸ ನೀವು ಕಾಂಗ್ರೆಸ್ ಅಭ್ಯರ್ಥಿ ಆಗಿ ಅಂತ. ಯಾಕ್ರಿ ಅಂದ್ರು, ಎಲ್ಲೋ ಒಂದ್ ಕಡೆ ಸೆಣಸಾಡಕ್ಕೆ ಗೌರವ ಇರುತ್ತೆ ನಮಗೆ. ಎಲೆಕ್ಷನ್ನು, ಕುಸ್ತಿ, ಏನಾದ್ರು ಮಾತುಕತೆ, ಚರ್ಚೆಗಳಾದ್ರೆ ಸಮಬಲದಲ್ಲಿ ಆಡಬೇಕಾಗತ್ತೆ. ಯಾವ ಪಾಪಕ್ ನಾನು ಯಾರ ಮೇಲೆ ಕುಸ್ತಿ ಮಾಡ್ತಿದ್ದೀನಿ ಅನ್ನೋದೇ ಗೊತ್ತಿದ್ದ ಕ್ಷೇತ್ರದಲ್ಲಿ ನಿಂತ್ಬಿಟ್ಟಿದ್ದೇನೆ. ಯಾರ ಮೇಲೆ ಕುಸ್ತಿ, ಯಾರ ಮೇಲೆ ನಾನು ಚರ್ಚೆ ಮಾಡ್ತಿದ್ದೀನಿ, ಯಾರ ವಿಷಯ ಮಾತಾಡ್ತಿದ್ದೀನಿ, ಆ ಆ ಸ್ಥಿತಿ ಇತ್ತ ಇದೆಯಾ ಇರುತ್ತ, ಇದು ನಮ್ ಚಿಂತೆ. ಇದು ಇವ್ರ ಬಗ್ಗೆ ನಾವು ಮಾತಾಡ್ಬೇಕಲ್ಲಪ್ಪ, ನಮ್ ದುರ್ದೈವ. ಇದಕ್ಕಿಂತ ಕೆಟ್ಟ ಸ್ಥಿತಿ ನನ್ನಂತರಿಗೆ ಬರಬಾರ್ದ್ರಿ. ಏನೂ ಇಲ್ಲ ಅವನೊಬ್ಬ, ಎಲ್ಲಾದ್ರೂ ಬಗ್ಗೆನೂ ಮಾತಾಡ್ತಾನೆ ಇಲ್ಲಿ.